ರಾಜಕಾರಣ ವೃತ್ತಿ ಅಲ್ಲ, ಅದೊಂದು ಪ್ರವೃತ್ತಿ. ಮೇಷ್ಟ್ರಕಿರಿನೇ ನನಗೆ ವೃತ್ತಿ. ನಾನು 69ರಲ್ಲಿ SSLC ಪಾಸಾದೆ, 1969. ಪಾಸಾದ ಮೇಲೆ PUC ಓದಕ್ಕೆ ಅಂಥೇಳಿ ಅರ್ಜಿ ಹಾಕ್ಕೊಂಡೆ. ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ಸೀಟ್ ಸಿಕ್ತು, ಇಲ್ಲಿ ಬಂದು ಸೇರಿಕೊಂಡೆ. ನಾನು ಸಹಜವಾಗಿ ಸ್ವಲ್ಪ ದೇವೇಗೌಡರು ವೈಖರಿ, ಅವರು ವಿರೋಧ ಪಕ್ಷದ ನಾಯಕರಾಗಿ ಮಂಡಿಸೋ ವಾದ ಇದನ್ನೆಲ್ಲ ಪತ್ರಿಕೆಗಳಲ್ಲಿ ನೋಡಿ ನೋಡಿ ಒಂದು ರೀತಿ ಅವರ ಅಭಿಮಾನಿಯಾದೆ. ಆಮೇಲೆ ಅವ್ರ ಸಂಪರ್ಕಕ್ಕೂ ಕೂಡ ನಾನು 72-73ರಲ್ಲಿ ಬಂದ ಮೇಲೆ ನಾನು ಹೆಚ್ಚು ಕಡಿಮೆ ಅವ್ರ ಗರಡಿನಲ್ಲೇ ಮುಂದುವರ್ಕೊಂಡು ಬಂದೆ. ಆವತ್ತಿನ ಚುನಾವಣೆಗಳಿಗೂ ಇವತ್ತಿನ ಚುನಾವಣೆಗಳಿಗೂ ಹೊಂದಾಣಿಕೆ ಸಾಧ್ಯವೇ ಇಲ್ಲ. ಆ ದಿನಗಳಲ್ಲಿ ಈ ಫ್ಲೆಕ್ಸ್ಗಳು ಇತ್ತೇ ಇಲ್ಲ. ಈಗ ಬಿಡಿ ಹೇಗಾಗಿದೆ ಅಂತಂದರೆ, ನಾಯಕತ್ವ ಅನ್ನೋದು, ನಾಯಕರು ಅನ್ನೋದು ಫ್ಲೆಕ್ಸ್ಗಳಲ್ಲಿ ಹುಟ್ಕೊಂಡ್ಬಿಡ್ತಾ ಇದ್ದಾರೆ. ಆಗೆಲ್ಲ ಜನಗಳ ಹೋರಾಟದ ಮಧ್ಯದಿಂದ ಹುಟ್ಕೋಬೇಕಾಗಿತ್ತು. ಒಂದು ವಾಲ್ ಪೋಸ್ಟು ಮಾಡಿದರೆ ಆ ವಾಲ್ ಪೋಸ್ಟನ್ನ ಬೆಂಗಳೂರೊಳಗಡೆ ಅಂಟಿಸ್ಬೇಕು ಅಂದರೆ ನಾವು ರಾತ್ರಿ 11 ಗಂಟೆವರೆಗೆ ಕಾದಿದ್ದು, ಟ್ರಾಫಿಕ್ಕೆಲ್ಲ ಕಮ್ಮಿ ಆದಮೇಲೆ ನಾವು ಅದಕ್ಕೆಲ್ಲ ಮೈದಾ ಹಿಟ್ಟಿನ ಪೇಸ್ಟ್ ಮಾಡಿ ನಾವು ಆಟೋ ಒಳಗಡೆ ತೊಗೊಂಡು ಹೋಗಿ ಅಂಟಿಸಿ ನಮ್ಮ ಪಕ್ಷದ ಪರ ಪ್ರಚಾರ ಮಾಡಬೇಕಾಯಿತು. ಸುಣ್ಣದ ಒಳಗಡೆ ಬರ್ಕೊಂಡು ಬಕೆಟಲ್ಲಿ ಹಾಕ್ಕೊಂಡು ಬ್ರಷ್ ತೊಗೊಂಡು ರಸ್ತೆಗಳಲ್ಲೆಲ್ಲ ಘೋಷಣೆಗಳು ಬರೀಬೇಕಾಗಿತ್ತು. ಆ ದಿನಗಳಲ್ಲಿ ನನಗೆ ಇವತ್ತಿಗೂ ಕೂಡ ಜ್ಞಾಪಕ ಇದೆ. ನಾವು ಬೇರೆ ಬೇರೆ ಪಕ್ಷಗಳಲ್ಲಿ ಇವತ್ತು ಹಂಚೋಗಿದ್ದೀವಿ, ಆದರೆ BL ಶಂಕರು, PGR ಸಿಂಧ್ಯಾ, ನಾನು, ಉಗ್ರಪ್ಪ, ನಾವು 4-5 ಜನ ಆ ದಿನಗಳಲ್ಲಿ ಜನತಾ ಪಕ್ಷದ ಪರವಾಗಿ ಕೆಲಸ ಮಾಡುವ ಸಂದರ್ಭಗಳಲ್ಲಿ ಎಷ್ಟೋ ದಿನ ರಾತ್ರಿಯೆಲ್ಲ ರಾಜಾಜಿನಗರದಲ್ಲಿ ನಮ್ಮ ಮನೆಯಿಂದ ಮೈದಾ ಹಿಟ್ಟಿನ ಪೇಸ್ಟ್ ಮಾಡಿಕೊಂಡು ನಾನು ವಾಲ್ ಪೋಸ್ಟಿಗೆ ಹಚ್ಕೊಡೋದು. ಶಂಕರ್ ತೊಗೊಂಡು ಗೋಡೆಗಂಟು ಕೆಲಸನೂ ಮಾಡಿದರು, ಸಿಂಧ್ಯಾ ಅವರು ಗೋಡೆಗಂಟು ಕೆಲಸ ಮಾಡಿದರು. ಅಂದರೆ ಇವತ್ತು ನಮ್ಮ ಯುವಕರುಗಳಿಗೆ ಇದೊಂದು ಗೊತ್ತಾಗಬೇಕು, ಶಂಕರ್ ದಿಢೀರ್ ನಾಯಕರಾಗಲಿಲ್ಲ, ದತ್ತ ದಿಢೀರ್ ನಾಯಕ ಆಗಲಿಲ್ಲ, ಸಿಂಧ್ಯಾ ದಿಢೀರ್ ನಾಯಕರಾಗಲಿಲ್ಲ, ನಾವೆಲ್ಲ ಬೆಳೆದು ಬಂದ ಪರಿ ಆಗಿತ್ತು ಅನ್ನೋದಕ್ಕೆ. ಅದನ್ನು ನಾವು ಒಂದು ಬದ್ಧತೆಯಿಂದ ಮಾಡ್ತಾಯಿದ್ವಿ. ಒಂದು ಚಳುವಳಿ ಅಂದರೆ ಆ ಚಳುವಳಿ ಒಳಗಡೆ ನಾವೆಲ್ಲ ಸ್ವಯಂ ಸೇವಕರು ಅನ್ನೋ ಥರವೇ ಮಾಡ್ತಾಯಿದ್ವಿ. ಹಾಗೆ ಆ ಚುನಾವಣೆ ನಡೆಯಿತು. ಕರ್ನಾಟಕದ ಮತ್ತಾರು ಅತ್ಯಂತ ಪ್ರಜ್ಞಾವಂತರಾಗಿ ಆಯಾ ಸಂದರ್ಭ ಸನ್ನಿವೇಶ, ರಾಜ್ಯ ಇಂದಿರಾ ಗಾಂಧಿ ಹತ್ಯೆಯಾಗಿದೆ, ಎಲ್ಲೋ ಅನುಕಂಪದ ಅಲೆ ಇದೆ, ಒಂದು ಅವಕಾಶ ಕಾಂಗ್ರೆಸ್ಗೆ ಕೊಡೋಣ, ಇಲ್ಲಿ ಒಳ್ಳೆಯ ಸರ್ಕಾರ ಇದೆ, ಇವರು ದೆಹಲಿಗೆ ಹೋಗೋಕ್ಕೆ ಸಮರ್ಥರಲ್ಲ, ಕರ್ನಾಟಕದಲ್ಲಿ ಒಳ್ಳೆಯ ಆಡಳಿತ ಕೊಡಲಿ, ಈ ಒಂದು ಯೋಚನೆ, ಈ ಒಂದು ಪ್ಲ್ಯಾನು ಜನನೇ ಮಾಡ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಕರ್ನಾಟಕದ ಮತ್ತಾರ ರಾಜಕೀಯ ಪ್ರಜ್ಞಾವಂತಿಕೆ ಚೆನ್ನಾಗೇ ಇದೆ, ಈಗಲೂ ಚೆನ್ನಾಗಿದೆ. ಕೆಡಿಸಿರೋರು ನಾವು ರಾಜಕಾರಣಿಗಳು, ಅದು ಒಂದು ಭಾಗ. ಅದಾದಮೇಲೆ ನಾನು ಆಗಲೇ ಹೇಳಿದಾಗೆ ಈ 85ರ ನಂತರದ ಬಿರುಕುಗಳು ಬಂದ ಮೇಲೆ ನಮ್ಮ ಪಕ್ಷ ಇಬ್ಬಾಗ ಹೋಯಿತು, ಜನತಾ ಪಕ್ಷ ಒಡ್ಕೊಂಡು ಹೋಯಿತು. ದೇವೇಗೌಡರು ಒಂದು ಹೊರಗಡೆ ಬಂದು ಒಂದು ಸಣ್ಣ ಬಣ ಕಟ್ಕೊಂಡ್ರು, ಅದು ಸಮಾಜವಾದಿ ಜನತಾ ಪಕ್ಷ ಅಂತ. ನಾವೆಲ್ಲ ದೇವೇಗೌಡರ ಫಾಲೋಯರ್ಸು, ನಾನು, ಶಂಕರ್ರು, ಎಲ್ಲ ಉಗ್ರಪ್ಪ, ನಾವೆಲ್ಲ ರಾಮಕೃಷ್ಣ ಹೆಗಡೆಗೆ ವಿರುದ್ಧವಾದ ದೇವೇಗೌಡರ ಪರವಾದ ಬಣದೊಳಗಡೆ ಗುರುತಿಸ್ಕೊಂಡ್ವಿ. ಆ ಸಮಾಜವಾದಿ ಜನತಾ ಪಕ್ಷ ಅಂತ ಅದು ಒಂದು ಚಿಹ್ನೆ ಹೊಸ್ತಾ ಕೊಟ್ಟಿದ್ದರು. ಆ ಚಿಹ್ನೆನ ನಾವು ಜನಕ್ಕೆ ಮುಟ್ಸೋದೇ ಭಾಳ ಕಷ್ಟದ ಕೆಲಸ. ಅದೇನು ಅಂದರೆ ಸಲಿಕೆಯನ್ನು ಹಿಡಿದು ನೆಲವನ್ನು ಅಗಿಯುತ್ತಿರುವ ರೈತನ ಚಿತ್ರ ಅಂತ. ಆ ಚಿತ್ರ ಸುಣ್ಣದಲ್ಲಿ ಬರೀಕ್ಕಾಗಲ್ಲ, ಒಂದು ಕಡೆ ಗೀಚಕ್ಕಾಗಲ್ಲ, ಅಂತಹ ಚಿತ್ರ ಅದನ್ನು ತಗೊಂಡು ನಾವು ಎಲೆಕ್ಷನ್ಗೆ ಹೋಗಬೇಕು. ಆ ದಿನಗಳೇ ನನಗೆ ಒತ್ತಾಸೆಯಾಗಿ ಬಂದಂಥ ಶಕ್ತಿ ಅಂದರೆ ದೇವೇಗೌಡರು ಮತ್ತು ನಮ್ಮ ಪಕ್ಷ ನನ್ನನ್ನು ಗುರುತಿಸಿ ನನ್ನ ವಿಧಾನ ಪರಿಷತ್ ಸದಸ್ಯನನ್ನಾಗಿ ಮಾಡ್ತು. ಆ ವಿಧಾನ ಪರಿಷತ್ ಸದಸ್ಯ ಆಗಿದ್ದು ಕೂಡ ನನಗೆ ಒಂದು ಸಾಧನ ಸಿಕ್ಕಾಗಾಯಿತು, ಚಿಮ್ಮುವ ಹಲಿಗೆ ಹಾಗಾಯಿತು. ಆಗ ನಾನೇನು ಮಾಡಿದೆ, ಕಡೂರೊಳಗಡೆಯಲ್ಲಿ ನಾನು ಪಕ್ಷ ಮತ್ತು ಜನಗಳ ಕೆಲಸ ಎರಡನ್ನೂ ಮಾಡೋದಕ್ಕೆ ಈ ಶಾಸಕನ ಸ್ಥಾನ, ವಿಧಾನ ಪರಿಷತ್ತಿನ ಸದಸ್ಯನ ಸ್ಥಾನ ಬಳಕೆ ಮಾಡ್ಕೋತ ಹೋದೆ. ಆ 2008 ವಿಧಾನಸಭಾ ಚುನಾವಣೆ ಇದೆಯಲ್ಲ, ಆ ಚುನಾವಣೆಯ ಹೊತ್ತಿಗೆ ನಾನೇನು ಮಾಡಿದೆ, ನೋಡಿದೆ ಈ ಕ್ಷೇತ್ರದ ವಾತಾವರಣ ಹೇಗಿದೆ ಅಂತ. ಒಂದು ಜಾತಿಯ ಕಬಂಧ ಬಾಹುಗಳ ಇದರೊಳಗಡೆಯಲ್ಲಿ ಆ ಕ್ಷೇತ್ರ ಇತ್ತು. ಹಾಗಾಗಿ ತಕ್ಷಣ ನಾನು ಯೋಚನೆ ಮಾಡಿದೆ, ಈ ಜನಗಳನ್ನು ಈ ಒಂದು ಜಾತಿಯ ಇಕ್ಕಟ್ಟಿಂದ ಹೊರಗಡೆ ತರಬೇಕು ಅಂದರೆ ಇವರ ಮಧ್ಯದಲ್ಲಿ ನಾವು ಪ್ರೀತಿ ಮತ್ತು ಒಂದು ರೀತಿ ವಿಶ್ವಾಸ ಮೂಡಿಸೋ ಕೆಲಸ ಮಾಡಬೇಕು ಅಂದ್ಬಿಟ್ಟು ನಾನೇ ಒಂದು ಸ್ಲೋಗನ್ ಕೊಟ್ಟೆ ಕಡೂರಿಗೆ, ಜಾತಿ ರಾಜಕಾರಣ ಬೇಡ, ಪ್ರೀತಿ ರಾಜಕಾರಣ ಮಾಡೋಣ ಅಂತ ಒಂದು ಸ್ಲೋಗನ್ ಕೊಟ್ಟೆ. ಹಾಗಾಗಿ ಎಲ್ಲ ಕಡೆಯಲ್ಲೂ ಕೂಡ ಜಾತಿ ರಾಜಕಾರಣ ಬೇಡ, ಪ್ರೀತಿ ರಾಜಕಾರಣ ಮಾಡೋಣ. ನಾನೊಬ್ಬ
ಶಾಸಕ ನನ್ನ ನೇರವಾಗಿ ನೀವು ಸಂಪರ್ಕ ಮಾಡ್ಬೋದು, ನಿಮಗೇನು ಕಷ್ಟ ಸುಖ ಇದ್ರೆ ಹೇಳ್ಬೋದು, ನನ್ನ ಮೊಬೈಲ್ ನಂಬರ್ ತೊಗೊಳ್ಳಿ, ನೀವು ಫೋನ್ ಮಾಡಿ, ನನ್ನ ಕೈನಲ್ಲಾದ ಮಟ್ಟಿಗೆ ನಿಮ್ಗೆ ಸ್ಪಂದನೆ ಮಾಡ್ತೀನಿ, ಯಾವಾಗ ಬೇಕಾದರೂ ನಾನು ಬಂದು ನೋಡ್ಬೋದು, ನಾವೇನು ಅಷ್ಟದ ಮೇಲೆ ಕೂತ್ಕೊಂಡಿರಲ್ಲ, ಇಲ್ಲೇ ಓಡಾಡ್ತಾ ಇರ್ತೀವಿ, ಯಾವಾಗ ಬೇಕಾದ್ರೂ ಬೆಂಗಳೂರಿಗೆ ಬರ್ತೀರಾ, ನಮ್ಮ ಮನೆಗೆ ಬರ್ತೀರಾ, ಕಡೂರಿಗೆ ಬರ್ತೀರಾ, ನಮ್ಮ ಯಗಟಿ ಮನೆಗೆ ಬರ್ತೀರಾ, ಎಲ್ಲಿ ಬೇಕಾದ್ರೂ ಬನ್ನಿ ಅನ್ನೋ ಥರದಲ್ಲಿ ಅವ್ರಿಗೆ ವಿಶ್ವಾಸ ತುಂಬ ಪ್ರಯತ್ನ ಮಾಡಿದೆ. ಎಲ್ಲ ಹಳ್ಳಿಗಳಿಗೂ ಕೂಡ ಪಾದಯಾತ್ರೆ ಮಾಡಿಕೊಂಡು ಹಳ್ಳಿಗಳಿಗೆಲ್ಲ ಹೋಗೋ ಪ್ರಯತ್ನ ಮಾಡಿದೆ. ಆ ಟೈಮ್ ಒಳಗಡೆಯಲ್ಲಿ ಬಿಳುವಾದೊಳಗಡೆ ಒಂದು ಗ್ರಾಮ, ಅವಲ್ಲಿ ರಾತ್ರಿ ನನಗೆ ಫೋನ್ ಮಾಡಿದರು 11 ಗಂಟೆಯಲ್ಲಿ, ಅಣ್ಣ ನಮ್ಮ ಊರಿಗೆ ಬರಬೇಕು ನೀನು ಅಂತ. ಏ ರಾತ್ರಿ 11 ಗಂಟೆ ಆಗಿದೆ, ಇಲ್ಲ ಇಲ್ಲ 12 ಗಂಟೆ ಆದರೂ ಪರವಾಗಿಲ್ಲ, ಒಂದು ಹೆಜ್ಜೆ ನೀವು ಬಂದು ಹೋಗಬೇಕು ನಮ್ಮ ಊರಿಗೆ ಅಂತ. ನಾನು ರಾತ್ರಿ 12 ಗಂಟೆಗೆ ಆ ಊರಿಗೆ ಹೋದೆ. 12 ಗಂಟೆಗೆ ಊರಿಗೆ ಹೋದರೆ ಅವರ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ಹೆಣ್ಮಕ್ಕಳು ಜನ ಎಲ್ಲ ಸೇರಿಕೊಂಡಿದ್ದಾರೆ. ನಾನು ನೋಡ್ರಪ್ಪ, ನಾನು ಎಲೆಕ್ಷನ್ ನಿಂತಿದ್ದೀನಿ, ನೀವೆಲ್ಲ ನನಗೆ ಓಟ್ ಹಾಕಬೇಕು, 12 ಗಂಟೆ ಆಗಿ ನಿಮ್ಮ ಊರಿಗೆ ಮೊನ್ನೆ ಇನ್ನೂ ಬಂದು ಹೋಗಿದ್ದೆ, ಈಗ ಮತ್ತೆ ಬನ್ನಿ ಅಂತ ಹೇಳಿದ್ರಿ, ಏನಾರ ಸಮಸ್ಯೆ ಇದೆಯಾ ಏನು ಅಂತ ಕೇಳಿದೆ. ಅಲ್ಲಣ್ಣ, ನನಗೆ ನಮಗೆಲ್ಲ ತೀರ್ಮಾನ ಮಾಡಿದ್ದೀವಿ, ಏನು ಅಂದೆ. ಹೆಣ್ಮಕ್ಕಳೆಲ್ಲ ಬಂದರು, ಬಂದುಬಿಟ್ಟು ಅಣ್ಣ ನೀನು ತುಂಬ ಕಷ್ಟದಲ್ಲಿದ್ದೀಯ, ನಿನ್ನ ಹತ್ರ ದುಡ್ಡಿಲ್ಲ ಕಾಸಿಲ್ಲ, ಆದರೆ ನನಗೆ ಗೊತ್ತು ನೀವು ಒಳ್ಳೆಯವರು ಅಂಥೇಳಿ, ಆ ಕಾರಣಕ್ಕೆ ನೀವು ಚುನಾವಣಾ ಖರ್ಚಿಗೆ ಇಟ್ಕೊಂಡು ಅಂತ ನಮ್ಮ ಊರಿನವರೆಲ್ಲ ಸೇರಿ ಸ್ವಲ್ಪ ದುಡ್ಡು ಎತ್ತಿದ್ದೀವಿ, ಈ ಬಟ್ಟೆ ಗಂಟಲು ಕಟ್ಕೊಂಬಂದಿದ್ದೀವಿ, ಈ ದುಡ್ಡು ನೀನು ಇಟ್ಕ, ಎಲೆಕ್ಷನಿಗೆ ಖರ್ಚು ಮಾಡ್ಕ ಅಂಥೇಳಿ ಆ ಹೆಣ್ಮಕ್ಳ ಕೈಯಲ್ಲಿ ನನಗೆ ಹಣನ ಕೊಡಿಸಿದ್ರು ಆ ಊರಿನವರೆಲ್ಲ ಸೇರಿಕೊಂಡು. ಆ ಘಟನೆ ಇವತ್ತಿಗೂ ಕೂಡ ನನಗೆ ಜನ್ಮದಲ್ಲಿಂದು ಮರೆಯೋಕ್ಕಾಗಲ್ಲ. ಕಡೂರು ಕ್ಷೇತ್ರದ ಮತದಾರರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಮಾರ್ಗ, ಹೊಸ ದಾರಿ, ಹೊಸ ದಿಕ್ಸೂಚಿನ ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಭಾಷ್ಯ ಬರೆದಂಥ ಪುಣ್ಯಾತ್ಮರು ನನ್ನ ಕಡೂರಿನ ಮತದಾರರು ಅನ್ನೋದನ್ನು ಹೆಮ್ಮೆಯಿಂದ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.